ಉದ್ದೇಶ ಅಂತ ಕೇಳಿದ್ರೆ ಅಷ್ಟಾವರಣದ ಕುರಿತು ವಿವರವಾಗಿ ಹೇಳಲಿಕ್ಕೆ ಶುರು ಮಾಡ್ಯಾರ. ಶರಣ ಬಸವ ಕಂದ ಕೇಳು. ಅಷ್ಟಾವರಣದಲ್ಲಿ ಬರುವಂತಹ ಮೊದಲಿಗೆ ಗುರು ಗುರು ಗುರು. ಆ ಗುರುವಿನ ಮಹಿಮೆ ಎಷ್ಟು ಹೇಳಿದ್ರೂ ಕಡಿಮೆ ಅದ. ಜಗತ್ತಿನೊಳಗೆ ಎಲ್ಲಕ್ಕಿಂತಲೂ ದೊಡ್ಡದಾದ ವಸ್ತು ಯಾವುದು ಅಂತ ಕೇಳಿದ್ರೆ ಬಹಳಷ್ಟು ಜನ ಭೂಮಿ ಅಂತ ಹೇಳ್ತಾರೆ, ಆಕಾಶ ಅಂತ ಹೇಳ್ತಾರೆ, ಏನೆಲ್ಲ ಹೇಳ್ತಾರೆ. ಖರೆ ಜಗತ್ತಿನೊಳಗೆ ಅತಿ ದೊಡ್ಡದಾದಂಥ ವಸ್ತು ಯಾವುದಾದರೂ ಇದ್ರೆ ಅದು ಗುರು ಗುರು ಗುರು. ಬರುಳಾರಾಧ್ಯರು ಹೇಳ್ತಾರೆ ಅನ್ನೋದು ಅಷ್ಟಾವರಣದೊಳಗೆ ಮೊದಲಿಗೆ ಬರೋದೇ ಗುರು. ಯಾರಿಗೆ ಗುರು ಇಲ್ಲ ಅವರಿಗೆ ಗುರಿನೇ ಇಲ್ಲ. ಯಾರ ಜೀವನದೊಳಗೆ ಹೊಟ್ಟೆ ಬಂದ ಬಳಿಕ ಗುರುವಿನ ಆಶ್ರಯ ಮಾಡಬೇಕು, ಗುರುವಿನಿಂದ ಉಪದೇಶ ತಗೊಳ್ಬೇಕು, ಗುರುವಿನ ಮಕ್ಕಳು ಆಗಬೇಕು. ಮಡಿವಾಳಪ್ಪ ಹೇಳ್ತಾನೆ ಒಂದು ಕಡೆಗೆ ಎಷ್ಟು ಚಲೋ ಮಾತು, ಗುರು ಕರುಣೆ ಇಲ್ಲದವನ ಸ್ನೇಹ ಸಾಯೋತನ ಬೇಡ ಎಂತ ಮಾತದ. ಯಾರು ಗುರುವಿನ ಮಕ್ಕಳಾಗಿರೋದಿಲ್ಲ ಅವರು ಸಂಗನೆ ಮಾಡ್ಬೇಡ್ರಿ, ಅವ್ರು ಸವಾಸನೆ ಮಾಡ್ಬೇಡ್ರಿ ಅಂತ ಹೇಳ್ತಾನೆ. ಅದು ಎಲ್ಲಿತನ ಸಾಯೋತನ ಅವ್ರ ಸಮೀಪ ಹೋಗ್ಬೇಡ ಅಂತ ಹೇಳ್ತಾನೆ. ಅದಕ್ಕ ಪ್ರತಿಯೊಬ್ಬ ಮನುಷ್ಯನಿಗೆ ಗುರು ಬೇಕು, ಗುರು ಬೇಕು, ಗುರು ಬೇಕು. ಗುರು ಬೇಕ ತಂಗಿ, ಗುರು ಬೇಕ. ನಿನ್ನ ಸಿರದೋಳು ಕರವೆತ್ತು ಮುಕ್ತಳನ್ನು ಮಾಡುವಂತ ಗುರು ಬೇಕ, ಗುರು ಬೇಕ, ಗುರು ಬೇಕ. ಏನು ಚಲೋ ಮಾತು ಹೇಳಕತ್ತಾರ ಮರುಳಾರಾಧ್ಯರು ಶರಣ ಬಸವ. ಪ್ರತಿಯೊಬ್ಬ ಮಾನವ ಹುಟ್ಟಿ ಬಂದ ಬಳಿಕ ಅವನು ಯಾವನೇ ಇರಲಿ ಗುರುವಿನ ಆಶ್ರಯ ಮಾಡಬೇಕು, ಗುರುಪುತ್ರನಾಗಬೇಕು. ಈ ಜಗತ್ತಿನೊಳಗೆ ದೊಡ್ಡದಾಗಿರುವಂತಹ ವಸ್ತು ಅದು ಯಾವುದಾದರೂ ಇದ್ರೆ ಅದು ಗುರು ಗುರು ಗುರು. ಪ್ರತಿಯೊಬ್ಬರಿಗೆ ಮೂರು ಜನ ತಾಯಿಂದಿರು, ಮೂರು ಜನ ತಾಯಿಂದಿರು ಎಲ್ಲರಿಗೆ. ನಮಗ ನಿಮಗೆ ಇದೇನು ಹೇಳ್ತೀರಿ, ನಮಗೊಬ್ಬರೇ ತಾಯಿಂದಿರು ಮತ್ತು ಮೂರು ಜನ ತಾಯಿಂದಿರು ಯಾರ್ಯಾರು? ಮೊದಲಿಗೆ ನಮ್ಮನ್ನ ಜನ್ಮ ಕೊಟ್ಟಂತ ತಾಯಿ, ಎರಡನೇದಾಗಿ ನಮ್ಮನ್ನ ದೇವರೆಡೆಗೆ ಕೊಂಡಿರುವಂತ ಗುರು ಅನ್ನುವಂತ ತಾಯಿ, ತಾಯಿಗೆ ಹೋಲಿಸ್ತಾರ. ಮೂರನೆಯವಳು ಯಾರು ಅಂತ ಕೇಳಿದ್ರೆ ನಮ್ಮ ಆಯುಷ್ಯ ಮುಗಿದ ಬಳಿಕ ಏನು ಒಳಗೆ ಕರ್ಕೊತಾಳೆ ಈ ಕುಂತಿರುವಂತ ಭೂಮಿ ತಾಯಿ ಇಲ್ಲ. ಒಂದು ಭೂಮಿ ತಾಯಿ, ಎರಡನೇದೇ ಗುರು ತಾಯಿಗೆ ಹೋಲಿಸ್ತಾರೆ ಜನ್ಮ ಕೊಟ್ಟ ತಾಯಿ. ಅದಕ್ಕಾಗಿ ಶರಣ ಬಸವನಿಗೆ ಎಷ್ಟು ಚಲೋ ಮಾತುಗಳನ್ನು ಹೇಳ್ತಾರ, ಬಹಳ ಅದ್ಭುತವಾಗಿರುವಂಥ ಮಾತುಗಳನ್ನು ಹೇಳ್ತಾರೆ. ಗುರು ಅಂದ್ರೆ ಬಹಳ ದೊಡ್ಡವಂತ, ಗುರು ಸೇವಾ ಮಾಡಬೇಕು ಎಷ್ಟು ಅದು.